ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಯಲ್ಲಿ ನಾವಿವತ್ತು ನೋಡ್ತಾ ಇರುವಂತಹ ಸಿನಿಮಾದ ಹೆಸರು. ಈ ಸಿನಿಮಾದ ಬಿಗಿನಿಂಗ್ ನಲ್ಲಿ ಸ್ಪೀಡ್ ಆಗಿ ಹೋಗ್ತಾ ಇರುವಂತಹ ಒಂದು ಟ್ರಕ್ ಅನ್ನು ನೋಡ್ತೇವೆ. ಆ ಟೈಮಲ್ಲಿ ಆ ಟ್ರಕ್ ನಲ್ಲಿ ಇರುವಂತಹ ರೇಡಿಯೋದಲ್ಲಿ ಮೆಕ್ಸಿಕೋದಲ್ಲಿ ದೊಡ್ಡ ಬಿರುಗಾಳಿ ಮತ್ತು ಚಂಡಮಾರುತ ಅಪ್ಪಳಿಸಲಿದ್ದು ಎಲ್ಲರೂ ಕೂಡ ಸೇಫ್ ಆದ ಪ್ಲೇಸ್ ಗಳಲ್ಲಿ ಉಳ್ಕೊಳ್ಳಿ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇರ್ತಾರೆ. ಹಾಗೆ ಆ ಟ್ರಕ್ ಒಂದು ಸ್ವಲ್ಪ ದೂರ ಸಾಗಿದ ಮೇಲೆ ಒಂದು ಪ್ಲೇಸ್ ಅಲ್ಲಿ ನಿಲ್ಲುತ್ತೆ. ಆಗ ಆ ಟ್ರಕ್ ನ ಡ್ರೈವರ್ ಕೆಳಕ್ಕಿಳಿದು ಬಂದು ಯಾರಿಗೋ ವೇಟ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಜಾನ್ ಅನ್ನುವಂತ ವ್ಯಕ್ತಿ ಅಲ್ಲಿಗೆ ಬಂದು ಒಂದು ಲೆಟರ್ ಅನ್ನು ತೋರಿಸ್ತಾನೆ. ಆಗ ಟ್ರಕ್ ಡ್ರೈವರ್ ಲೆಟರ್ ಅನ್ನು ನೋಡಿ ಆ ಟ್ರಕ್ ಅನ್ನು ಓಪನ್ ಮಾಡ್ತಾನೆ. ತೀರ ಒಳಗಡೆ ನೋಡಿದಾಗ ಅದರಲ್ಲಿ ಒಂದು ಟೈಗರ್ ಇರುತ್ತೆ. ಅದನ್ನು ನೋಡಿದಂತ ಜಾನ್, ಇದಕ್ಕೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದೀರಾ, ಯಾಕಂದ್ರೆ ನಾನು ಇಷ್ಟರಲ್ಲಿ ಒಂದು ಸಫಾರಿ ಶೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದಕ್ಕಾಗಿನೆ ಜನರನ್ನು ತುಂಬ ಎದುರಿಸುವಂತಹ ಅಗ್ರೆಸಿವ್ ಆದಂಥ ಟೈಗರ್ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಟ್ರಕ್ ಡ್ರೈವರ್, ಸರ್, ಇದಕ್ಕೆ ಯಾವುದೇ ರೀತಿಯ ಟ್ರೈನಿಂಗ್ ಅಂತೇನು ಕೊಟ್ಟಿಲ್ಲ, ಆದರೆ ಇದ್ರ ಕುರಿತು ಒಂದು ವಿಷಯವನ್ನು ನಿಮ್ಗೆ ಹೇಳಬೇಕು. ಅದೇನೆಂದ್ರೆ, ಒಂದು ಸ್ವಲ್ಪ ದಿನಗಳ ಹಿಂದೆ ಈ ಹುಲಿ ಸರ್ಕಸ್ನ ಬೂನಿಂದ ತಪ್ಪಿಸ್ಕೊಂಡಿತ್ತು. ಆದರೆ ಅದು ಅಲ್ಲಿರುವಂಥವರನ್ನು ಏನು ಕೂಡ ಮಾಡದೆ ಅಲ್ಲೇ ಇದ್ದಂತಹ ಒಂದು ಸುಂದರವಾದ ಕುದುರೆ ಮೇಲೆ ಅಟ್ಯಾಕ್ ಮಾಡಿ ಅದರ ಬೆನ್ನು ಮೂಳೆಯನ್ನು ಮುರಿದು ಅದು ಬದುಕಿರುವಾಗಲೇ ತಿಂದಾಕ್ಬಿಡ್ತು. ಆ ಸಂದರ್ಭದಲ್ಲಿ ಅದನ್ನು ನೋಡಿದಂತಹ ಸುಮಾರು 300ಕ್ಕೂ ಹೆಚ್ಚು ಜನ ಭಯಪಟ್ಟು ಓಡಿ ಹೋದರು. ಸೊ ಹಾಗಾಗಿನೇ ಇದಕ್ಕೆ ಪನಿಷ್ಮೆಂಟ್ ಕೊಡೋದಕ್ಕೋಸ್ಕರ 2 ವಾರದಿಂದ ಇದಕ್ಕೆ ಫುಡ್ ಏನನ್ನು ಕೂಡ ಕೊಟ್ಟಿಲ್ಲ. ಸೊ ಇದನ್ನು ನೀವು ಶಿಫ್ಟ್ ಮಾಡಬೇಕಂದ್ರೆ ಅದನ್ನು ಮುಟ್ಟೋದಕ್ಕೆ ಹೋಗಬೇಡಿ, ಒಂದು ಚೈನನ್ನು ಕಟ್ಟಿ ಶಿಫ್ಟ್ ಮಾಡಿ. ಒಂದು ವೇಳೆ ಅದು ಅಟ್ಯಾಕ್ ಮಾಡಬೇಕಂತ ಡಿಸೈಡ್ ಆದರೆ ಯಾರಿಗೂ ಯಾವುದಕ್ಕೂ ಭಯಪಡೋದೇ ಇಲ್ಲ, ಹಾಗಾಗಿ ಹುಷಾರಾಗಿ ಶಿಫ್ಟ್ ಮಾಡಿ ಅಂತ ಹೇಳಿ ಅವನ ಹತ್ರ ದುಡ್ಡನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಜಾನ್ ಕೂಡ ಆ ಟೈಗರನ್ನು ನೋಡ್ತಾ ಅದು ನನ್ನ ಅದೃಷ್ಟ ದೇವತೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಅದನ್ನು ತೆಗೆದುಕೊಂಡು ಹೋಗ್ತಾನೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಕೆಲ್ಲಿ ಅನ್ನುವಂಥ ಯುವತಿ ಕಾಣಿಸ್ತಾಳೆ. ಆಕೆಗೆ ಟಾಮ್ ಅನ್ನುವಂತಹ ಒಬ್ಬ ತಮ್ಮ ಕೂಡ ಇದ್ದಾನೆ. ಆದರೆ ಟಾಮ್ಗೆ ಅಟೀಸ್ ಅನ್ನುವಂತಹ ವಿಚಿತ್ರವಾದ ಕಾಯಿಲೆ ಇರುತ್ತೆ. ಇವರಿಬ್ಬರು ಕೂಡ ಅವರ ಮದರ್ ಸೂಸೈಡ್ ಮಾಡಿಕೊಂಡು ಸತ್ತಾಗಿನಿಂದಲೂ ಅವರ ಸ್ಟೆಪ್ ಫಾದರ್ ಆದಂತಹ ಜಾನ್ನ ಬಳಿಯೇ ಇರ್ತಾರೆ. ಇನ್ನು ಈ ಕೆಲ್ಲಿಗೆ ತನ್ನ ಬ್ರದರ್ ಟಾಮ್ನನ್ನು ನೋಡಿಕೊಂಡು ಇದ್ದರೆ ಕಾಲೇಜ್ಗೆ ಹೋಗೋದಕ್ಕೆ ಟೈಮ್ ಸಿಗೋದಿಲ್ಲ, ಹಾಗಾಗಿ ಟಾಮ್ನನ್ನು ಚೈಲ್ಡ್ ಕೇರ್ ಸೆಂಟರ್ಗೆ ಜಾಯಿನ್ ಮಾಡಿಸ್ಬೇಕು ಅಂದ್ಕೊಳ್ತಾಳೆ. ಆದರೆ ಟಾಮ್ಗೆ ಅಲ್ಲಿಗೆ ಹೋಗುವುದು ಇಷ್ಟವಿರೋದಿಲ್ಲ. ಆದರೆ ಕೆಲ್ಲಿ ಹೇಗೋ ಹಾಗೆ ಅವನನ್ನು ಕನ್ವಿನ್ಸ್ ಮಾಡಿ ಅಡ್ಮಿಷನನ್ನು ಮಾಡಿಸ್ತಾಳೆ. ಆದರೆ ಅಲ್ಲಿದ್ದಂಥ ಡಾಕ್ಟರ್ ಕೆಲ್ಲಿ ನೀನು ಕೊಟ್ಟಿರುವಂಥ ಚೆಕ್ ಬೌನ್ಸ್ ಆಗಿದೆ ಅಂತ ಹೇಳ್ತಾರೆ. ಇದರಿಂದಾಗಿ ಅವಳು ತನ್ನ ಅಂಕಲ್ಗೆ ಕಾಲ್ ಮಾಡಿ ಅವರನ್ನು ವಿಚಾರಿಸ್ತಾಳೆ. ಅದಕ್ಕೆ ಆತ ಹೇಳ್ತಾನೆ, ನಿನ್ನ ಫಾದರ್ ಯಾವುದೋ ಸಫಾರಿ ಶೋಗೋಸ್ಕರ ಆ ಹಣವನ್ನೆಲ್ಲ ಡ್ರಾ ಮಾಡಿದ್ದೇನೆ ಅಂತ ಹೇಳ್ತಾನೆ. ಸೊ ಕೆಲ್ಲಿ ಏನು ಮಾಡಲಾಗದೆ ಫೋನ್ ಕಾಲ್ ಕಟ್ ಮಾಡ್ತಾಳೆ. ಇನ್ನು ಈ ಕಡೆ ಜಾನ್ ಆ ಟೈಗರನ್ನು ಮನೆಗೆ ತರ್ತಾನೆ ಮತ್ತು ತನ್ನ ಮನೆಯನ್ನು ಸೈಕ್ಲೋನ್ನಿಂದ ಕಾಪಾಡ್ಕೊಳ್ಳೋದಕ್ಕೋಸ್ಕರ ದೊಡ್ಡ ದೊಡ್ಡ ಅಲಿಗೆಗಳಿಂದ ಮನೆಯ ಡೋರ್ಗಳನ್ನು ವಿಂಡೋಗಳನ್ನು ಕ್ಲೋಸ್ ಮಾಡ್ತಾನೆ. ಇನ್ನು ಬಹಳ ಕೋಪದಿಂದ ಟಾಮ್ನನ್ನು ಮನೆಗೆ ಕರ್ಕೊಂಡು ಬಂದಂಥ ಕೆಲ್ಲಿ ಅಕೌಂಟಲ್ಲಿದ್ದಂಥ ಹಣವನ್ನೆಲ್ಲ ಯಾಕೆ ಡ್ರಾ ಮಾಡ್ಕೊಂಡ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಜಾನ್, ನಿಮ್ಮಮ್ಮ ಸತ್ತು ಹೋದದ್ದರಿಂದ ಆ ಹಣವೆಲ್ಲ ನನಗೇ ಸೇರಬೇಕು. ಇನ್ನು ಹೇಳಬೇಕಂದ್ರೆ ನಿಮ್ಮಮ್ಮ ವೈಟ್ ಪೇಪರ್ ಮೇಲೆ ಬರೆದಿಟ್ಟಿರುವಂತಹ ವಿಲ್ ನಡೆಯೋದಿಲ್ಲ, ಅದು ಬಾಂಡ್ ಪೇಪರ್ ಮೇಲೆ ಇದ್ರೇನೆ ಅದಕ್ಕೆ ವ್ಯಾಲ್ಯೂ ಅಂತಾನೆ. ಅದಕ್ಕೆ ಕೇಳಿ, ಸರಿ ಹೋಗ್ಲಿ, ಉಳಿದಿರುವಂಥ ಹಣವನ್ನಾದರೂ ಕೊಡಿ, ನಾನು ಟಾಮ್ಗೆ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಅಂತಾಳೆ. ಆದರೆ ಜಾನ್, ನಾನು ಆ ಹಣವನ್ನೆಲ್ಲ ಇನ್ವೆಸ್ಟ್ ಮಾಡಿ ಈ ಟೈಗರನ್ನು ಪರ್ಚೇಸ್ ಮಾಡಿದ್ದೀನಿ, ನಾನು ಸಫಾರಿ ಶೋ ಸ್ಟಾರ್ಟ್ ಮಾಡಿದ ಮೇಲೆ ಅದರಿಂದ ಬರುವಂತಹ ಹಣವನ್ನೆಲ್ಲ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಇದರಿಂದಾಗಿ ಕೆಲ್ಲಿ ಕೂಡ ಏನು ಕೂಡ ಮಾಡಲಾಗದೆ ಸೈಲೆಂಟ್ ಆಗ್ತಾಳೆ. ಅಷ್ಟರಲ್ಲಿ ಅವಳ ಬ್ರದರ್ ಟಾಮ್ ಅಲ್ಲಿಗೆ ಬರ್ತಾನೆ, ನನಗೆ ಹಸಿವಾಗ್ತಾ ಇದೆ ಅಂತ ಜೋರಾಗಿ ಕಿರ್ತಾನೆ. ಇದರಿಂದಾಗಿ ಅವಳು ಅವನಿಗೆ ಫುಡ್ ರೆಡಿ ಮಾಡಿಕೊಟ್ಟು ಇಬ್ಬರ ಜೊತೆಯಾಗಿ ಟಿವಿಯನ್ನು ಆನ್ ಮಾಡಿ ಟಿವಿಯಲ್ಲಿ ಅವರ ತಾಯಿಯ ಹಳೆಯ ವಿಡಿಯೋಗಳನ್ನು ಪ್ಲೇ ಮಾಡಿ ನೋಡ್ತಾ ಇರ್ತಾರೆ ಮತ್ತು ಅದರಲ್ಲಿ ಅವರ ಮದರನ್ನು ನೋಡಿ ತುಂಬ ನೊಂದ್ಕೊಳ್ತಾರೆ. ಇನ್ನು ಟಾಮ್ ಕೂಲಾಗಿ ಕುಳಿತು ಟಿವಿಯನ್ನು ನೋಡ್ತಿದ್ದಾಗ ಕೆಲ್ಲಿ ಅವರ ಪ್ರೊಫೆಸರ್ಗೆ ಕಾಲ್ ಮಾಡಿ, ಸರ್, ನಾನು ನನ್ನ ಫ್ಯಾಮಿಲಿ ಪ್ರಾಬ್ಲಮ್ನಿಂದ ಕಾಲೇಜ್ಗೆ ಬರೋದಕ್ಕಾಗ್ತಾ ಇಲ್ಲ, ಸೊ ಪ್ಲೀಸ್ ನಾನು ನೆಕ್ಸ್ಟ್ ಸೆಮಿಸ್ಟರ್ಗೆ ಬರಲ ಅಂತ ಪರ್ಮಿಷನನ್ನು ಕೇಳ್ತಾಳೆ. ಅದಕ್ಕೆ ಆತ, ಕಿಲಿ, ನೀನು ಸ್ಕಾಲರ್ಶಿಪ್ನಲ್ಲಿ ಓದ್ತಾ ಇದೆಯಾ, ಅದರಿಂದಾಗಿ ತಪ್ಪದೆ ಕಾಲೇಜಿಗೆ ಬರಬೇಕಾಗುತ್ತೆ, ಇಲ್ಲದಿದ್ದರೆ ನಿನ್ನ ಸ್ಕಾಲರ್ಶಿಪ್ ಕ್ಯಾನ್ಸಲ್ ಆಗುತ್ತೆ ಅಂತೇಳಿ ಕಾಲ್ ಕಟ್ ಮಾಡ್ತಾರೆ. ಇದರಿಂದಾಗಿ ತುಂಬ ಬೇಸರದಲ್ಲಿ ಇದ್ದಂತಹ ಕೆಲ್ಲಿ ಹತ್ರಕ್ಕೆ ಅವಳ ಬ್ರದರ್ ಟಾಮ್ ಬಂದು ಇರಿಟೇಟ್ ಮಾಡ್ತಾ ಇರ್ತಾನೆ. ಇದರಿಂದ ಸಿಟ್ಟಾದಂಥ ಕೆಲ್ಲಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾಳೆ. ಆಗ ಟಾಮ್ ಜೋರಾಗಿ ಕಿರುಚ್ತಾ ತನ್ನ ರೂಮ್ನೊಳಗೆ ಹೊರಟು ಹೋಗ್ತಾನೆ. ಅವನನ್ನು ಹಿಂಬಾಲಿಸಿಕೊಂಡು ಬಂದಂತಹ ಕೆಲ್ಲಿ ಸಹ ಅವನ ರೂಮ್ನೊಳಗೆ ಹೋಗ್ತಾಳೆ. ಅಲ್ಲಿಯೇ ಇದ್ದಂತಹ ಅವರ ಮದರ್ನ ಹ್ಯಾಂಡ್ ಬ್ಯಾಗನ್ನು ನೋಡಿ ಅದರಲ್ಲಿರುವಂಥ ಪಿಲ್ಸನ್ನು, ಇದನ್ನು ತಿಂದೇನೆ ನಮ್ಮ ಮದರ್ ಸೂಸೈಡ್ ಮಾಡ್ಕೊಂಡಿದ್ದು, ನೀನೇನಾದರೂ ಇವನ್ ತಿಂದ್ಯಾ ಅಂತ ಹೇಳ್ತಾ ಆ ಪಿಲ್ಸನ್ನೆಲ್ಲ ತೆಗೆದುಕೊಂಡು ತನ್ನ ರೂಮ್ಗೆ ಹೋಗ್ತಾಳೆ ಮತ್ತು ತುಂಬ ನಂಬ್ಕೊತಾಳೆ. ನಂತರ ತನ್ನ ಪ್ಯಾಂಟನ್ನು ರೂಮ್ನಲ್ಲಿರುವಂಥ ಪೈಪ್ ಮೂಲಕ ಲಾಂಡ್ರಿ ರೂಮ್ಗೆ ಎಸಿತಾಳೆ. ಇನ್ನು ಅದೇ ಪ್ಯಾಂಟ್ನಲ್ಲಿ ಅವಳ ಮೊಬೈಲ್ ಕೂಡ ಇರುತ್ತೆ. ಇನ್ನು ಬ್ರಷ್ ಮಾಡ್ತಾ ಇದ್ದಂಥ ಕೆಲ್ಲಿಗೆ ಮೇಲಿಂದ ಏನು ಶಬ್ದ ಕೇಳಿಸತೊಡಗುತ್ತೆ. ಇದರಿಂದಾಗಿ ಕೆಲ್ಲಿ ಹೊರಕ್ಕೆ ಹೋಗಿ ನೋಡ್ತಾಳೆ, ಟಾಮ್ ಬಾಲ್ಕನಿಯಲ್ಲಿ ನಿಂತಿರ್ತಾನೆ. ಇನ್ನು ಆ ಟೈಮಲ್ಲಿ ಬಹಳ ಜೋರು ಜೋರಾಗಿ ಗಾಳಿ ಬೀಸ್ತಾ ಇದ್ದಿದ್ದರಿಂದ ಕೆಲ್ಲಿ ಟಾಮ್ನನ್ನು ಒಳಕ್ಕೆ ಕರ್ಕೊಂಡು ಹೋಗಿ ಮಲಗಿಸ್ತಾಳೆ.
ಸೊ ಇದೀಗ ಇರಬೇಕಾದ್ರೆ ಮನೆ ಡೋರ್ ಓಪನ್ ಆಗಿ ಟೈಗರ್ ಮನೆಯೊಳಕ್ಕೆ ಬಂದಂತೆ ಕಾಣಿಸುತ್ತೆ. ಇನ್ನು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಂತ ಕಿಲ್ಲಿಗೆ ಆ ಟೈಮಲ್ಲಿ ಯಾರು ಅವನ ಬ್ರದರ್ ಹತ್ರಕ್ಕೆ ಬಂದು ತಲೆದಿಂಬನ್ನ ಅವನ ಮುಖಕ್ಕೆ ಒತ್ತಿ ಕೊಲ್ಲ ತೊಡಗ್ತಾರೆ. ತಕ್ಷಣ ಕಿಲ್ಲಿ ಕನಸಿನಿಂದ ಮೇಲಕ್ಕೆ ಹೇಳ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ಅದು ಕನಸು ಅಂತ. ತಕ್ಷಣ ಅವಳು ತನ್ನ ಬ್ರದರ್ನ ರೂಮ್ಗೆ ಹೋಗಿ ನೋಡ್ತಾಳೆ. ಆತ ಪ್ರಶಾಂತವಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ಸೊ ನೆಕ್ಸ್ಟ್ ಅವಳು ನೀರನ್ನ ಕುಡಿಯೋದಕ್ಕಂತ ಕೆಳಕ್ಕೆ ನಡೆದು ಹೋಗ್ತಾಳೆ. ಆದ್ರೆ ಅಲ್ಲಿ ಅವಳಿಗೆ ಸಡನ್ ಆಗಿ ಬಂದಂತಹ ಟೈಗರ್ ಕಾಣಿಸುತ್ತೆ. ಇದರಿಂದಾಗಿ ಅವಳು ತುಂಬಾನೇ ಹೆದರಿ ತನ್ನ ರೂಮ್ನೊಳಕ್ಕೆ ಓಡಿ ಹೋಗಿ ಡೋರ್ ಅನ್ನ ಲಾಕ್ ಮಾಡಿಕೊಳ್ತಾಳೆ. ನಂತರ ಅವಳು ವಿಂಡೋಸ್ ಕಡೆ ನೋಡ್ತಾಳೆ. ಚಂಡಮಾರುತ ಜೋರಾಗಿ ಮನೆಗೆ ಡ್ಯಾಮೇಜ್ ಆಗಬಾರ್ದು ಅಂತ ಅದಾಗಲೇ ಎಲ್ಲಾ ವಿಂಡೋಗಳನ್ನ ಬಂದ್ ಮಾಡಿರ್ತಾರೆ. ನಂತರ ಅವಳು ಫೋನ್ ಅನ್ನ ಹುಡುಕ್ತಾಳೆ. ಅದು ಲಾಂಡ್ರಿಗೆ ಎಸೆದಂತ ತನ್ನ ಪ್ಯಾಂಟ್ನಲ್ಲಿ ಇದೆ ಅನ್ನೋದು ಅವಳಿಗೆ ನೆನಪಾಗುತ್ತೆ. ಹಾಗೆ ಅವಳು ಹೊರಕ್ಕೆ ಬಂದು ಲ್ಯಾಂಡ್ ಲೈನ್ ಫೋನ್ ಅನ್ನ ಟ್ರೈ ಮಾಡ್ತಾಳೆ. ಆದ್ರೆ ಅದು ವರ್ಕ್ ಆಗೋದಿಲ್ಲ. ಇನ್ನು ಟಾಮ್ನ ರೂಮಲ್ಲೂ ಕೂಡ ಅದೇ ಸಿಚುವೇಶನ್. ಇವಳು ಟಾಮ್ನ ರೂಮ್ಗೆ ಹೋಗಿ ನೋಡಿದಾಗ ಆತ ಅಲ್ಲಿರೋದಿಲ್ಲ. ಹೀಗಾಗಿ ಅವಳು ಅವನನ್ನು ಹುಡ್ಕೊಂಡು ಕೆಳಕ್ಕೆ ಬರ್ತಾಳೆ. ನಂತರ ಹೇಗೋ ಹಾಗೆ ಧೈರ್ಯ ಮಾಡಿ ಲಾಂಡ್ರಿ ರೂಮ್ಗೆ ಬಂದು ತನ್ನ ಪ್ಯಾಂಟಲ್ಲಿದ್ದಂಥ ಫೋನನ್ನು ತೆಗೆದುಕೊಂಡು ಜಾನ್ಗೆ ಕಾಲ್ ಮಾಡ್ತಾಳೆ. ಆದರೆ ಆತ ಬಾರ್ನಲ್ಲಿ ಬ್ಯುಸಿ ಆಗಿರೋದ್ರಿಂದ ಫೋನ್ ರಿಸೀವ್ ಮಾಡೋದಿಲ್ಲ. ಸರಿ ಹೋಗ್ಲಿ ಮನೆಯಿಂದ ಹೊರಕ್ಕೆ ಹೋಗ್ಬೇಡೋಣ ಅಂದರೆ ಎಲ್ಲ ಕಡೆಯಿಂದಲೂ ಡೋರ್ಸ್ ವಿಂಡೋಸ್ ಮತ್ತು ವೆಂಟಿಲೇಟರ್ ಕೂಡ ಕ್ಲೋಸ್ ಮಾಡಲಾಗಿರುತ್ತೆ. ಮತ್ತೆ ಅವಳು ಲಾಂಡ್ರಿ ರೂಮ್ಗೆ ಬರ್ತಾಳೆ. ಅಷ್ಟರಲ್ಲಿ ಆ ಟೈಗರ್ ಆ ರೂಮ್ನ ಡೋರನ್ನು ಜೋರಾಗಿ ಒಡಿತಾ ಇರುತ್ತೆ. ಸೊ ಹೀಗಾಗಿ ಕೆಲ್ಲಿ ಮೇಲಿಂದ ಬಟ್ಟೆಯನ್ನು ಹಾಕುವುದಕ್ಕೆ ಯೂಸ್ ಮಾಡ್ತಾ ಇದ್ದಂತಹ ಪೈಪ್ನ ಒಳಗಡೆಗೆ ದೂರ್ತಾಳೆ. ಆ ಟೈಮಲ್ಲಿ ಅವಳ ಫೋನ್ ಜಾರಿ ಕೆಳಕ್ಕೆ ಬೀಳುತ್ತೆ. ಇನ್ನು ಡೋರನ್ನು ಒಡೆದು ಹಾಕಿ ಒಳಕ್ಕೆ ಬಂದಂತಹ ಆ ಟೈಗರ್ ಫೋನನ್ನು ಮೂಸ್ ನೋಡುತ್ತೆ. ನಂತರ ತುಳಿದು ಹಾಕುತ್ತೆ. ಆ್ಯಂಡ್ ಆಗ ಅದಕ್ಕೆ ಗೊತ್ತಾಗುತ್ತೆ ಕಿಲಿ ಈ ಪೈಪಲ್ಲೇ ಇಟ್ಕೊಂಡಿದ್ದಾಳೆ ಅಂತ. ಹೀಗಾಗಿ ಅದು ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಆದರೆ ಅದರಿಂದ ಬಚಾವಾದಂತಹ ಕಿಲಿ ಹೇಗೋ ಹಾಗೆ ತಪ್ಪಿಸಿಕೊಂಡು ತನ್ನ ಬ್ರದರ್ ರೂಮ್ಗೆ ಹೋಗ್ತಾಳೆ. ಆಗ ಅವನಿಗೆ ಮನೆಯೊಳಕ್ಕೆ ಟೈಗರ್ ಬಂದಿರುವಂತ ವಿಷಯವನ್ನು ಹೇಳಿ ಅವನನ್ನು ಕರೆದುಕೊಂಡು ತನ್ನ ರೂಮ್ನೊಳಕ್ಕೆ ಹೋಗ್ತಾಳೆ. ಇನ್ನು ಹೇಗಾದರೂ ಮಾಡಿ ಮೇಲನ್ನೋ ಮೆಸೇಜನ್ನೋ ಮಾಡೋಣ ಅಂತಂದ್ರೆ ಇಂಟರ್ನೆಟ್ ಕೂಡ ಇರೋದಿಲ್ಲ. ಅಷ್ಟರಲ್ಲಿ ಟೈಗರ್ ಒಳಕ್ಕೆ ಬರುತ್ತೆ. ಆಗ ಅವರಿಬ್ಬರು ಕೂಡ ಮಂಚದ ಕೆಳಗೆ ತೂರಿಕೊಳ್ತಾರೆ. ಆಗ ಟೈಗರ್ ಅಲ್ಲೆಲ್ಲ ಸುತ್ತಾಡಿ ಮಂಚದ ಕೆಳಗೆ ಇರುವಂತಹ ಇವರಿಬ್ಬರನ್ನ ನೋಡುತ್ತೆ ಮತ್ತು ಅದು ಕೂಡ ಮಂಚದ ಕೆಳಕ್ಕೆ ತೂರ ತೊಡಗುತ್ತೆ. ಸೊ ಹೀಗಾಗಿ ಅವರು ತುಂಬಾನೇ ಕಷ್ಟಪಟ್ಟು ಅಲ್ಲೇ ಇದ್ದಂತ ಒಂದು ಸಣ್ಣ ಡೋರ್ ಅನ್ನು ಓಪನ್ ಮಾಡಿ ಕೆಳಕ್ಕೆ ಓಡ್ತಾ ಹೋಗ್ತಾರೆ. ಆಗ ಕಿಲ್ಲಿ ಅಲ್ಲಿರುವಂತ ಮೇನ್ ಡೋರ್ ಅನ್ನು ಓಪನ್ ಮಾಡಲು ನೋಡ್ತಾಳೆ. ಆದ್ರೆ ಎಷ್ಟು ಟ್ರೈ ಮಾಡಿದ್ರು ಕೂಡ ಅದು ಓಪನ್ ಆಗೋದಿಲ್ಲ. ಹಾಗಾಗಿ ಅವಳು ತನ್ನ ಹತ್ರ ಇದ್ದಂತ ಸ್ಲೀಪಿಂಗ್ ಪಿಲ್ಸ್ ಅನ್ನ ಅಲ್ಲಲ್ಲಿ ಚೆಲ್ತಾಳೆ. ಆದ್ರೆ ಅಷ್ಟರಲ್ಲಿ ಟಾಮ್ ನನಗೆ ಹೆಸವಾಗ್ತಾ ಇದೆ ಅಂತ ಜೋರಾಗಿ ಕಿರುತ್ತಾನೆ. ಆಗ ಅವಳು ಅವನಿಗೆ ಒಂದೆರಡು ಚಾಕ್ಲೇಟ್ಗಳನ್ನ ಕೊಟ್ಟರು ಕೂಡ ಆತ ಹಾಗೇನೆ ಕೂಗಾಡ್ತಾ ಇರ್ತಾನೆ. ಹೀಗಾಗಿ ಕೆಲ್ಲಿ ಅವನನ್ನ ಮೇಲಕ್ಕೆ ಎತ್ಕೊಂಡು ಹೋಗಿ ಅಲ್ಲಿಯೇ ಇದ್ದಂತ ಇನ್ನೊಂದು ರೂಮ್ನೊಳಕ್ಕೆ ಹೋಗ್ತಾರೆ. ಆದ್ರೆ ಸಡನ್ ಆಗಿ ಟೈಗರ್ ಒಳಕ್ಕೆ ನುಗ್ಗಿ ಬಂದಿದ್ದರಿಂದ ಇಬ್ಬರು ಅಲ್ಲಿದ್ದಂತ ಕಬೋರ್ಡ್ ನ ಒಳಗೆ ಅಡಗಿಕೊಳ್ತಾರೆ. ಆದ್ರೆ ಮೊದಲೇ ವ್ಯಗ್ರವಾಗಿ ಹೋಗಿದ್ದಂತಹ ವ್ಯಾಘ್ರ ಆ ಕಬೋರ್ಡ್ ಡೋರ್ ಅನ್ನು ಕೂಡ ಒಡೆದಾಕುತ್ತೆ. ಹೀಗಾಗಿ ಕೆಲ್ಲಿ ಪಕ್ಕದಲ್ಲಿ ಇದ್ದಂತ ಗೋಡೆಯನ್ನ ಒಂದಷ್ಟು ಒಡೆದಾಕಿ ಆ ಕಡೆಗೆ ನುಸುಳಿ ಹೋಗ್ತಾರೆ. ಆದ್ರೆ ಆ ಟೈಮಲ್ಲಿ ಟೈಗರ್ ಅವಳ ಕಾಲನ್ನ ಕಚ್ಚಿ ಹಿಡಿಯುತ್ತೆ. ಆದ್ರೆ ಹೇಗೋ ಹಾಗೆ ಅವಳು ತಪ್ಪಿಸಿಕೊಳ್ತಾಳೆ. ನಂತರ ಮತ್ತೊಂದು ರೂಮ್ನೊಳಕ್ಕೆ ಹೋಗ್ತಾರೆ. ಆದ್ರೆ ಅಲ್ಲೂ ಕೂಡ ಸೇಮ್ ಸಿಚುಯೇಷನ್, ಎಲ್ಲ ಡೋರ್ಗಳು ಕೂಡ ಬಂದಾಗಿ ಹೋಗಿರ್ತವೆ. ಹೀಗಾಗಿ ಅವಳು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವಳಿಗೆ ಅಲ್ಲೊಂದಷ್ಟು ಬುಲೆಟ್ ಸಿಗ್ತವೆ. ಆಗ ಕಿಲ್ಲಿ ಗನ್ಗಾಗಿ ಹುಡುಕಾಡ್ತಾ ಇರಬೇಕಾದ್ರೆ ಅವರ ಅಮ್ಮನ ಹೆಸರಿನಲ್ಲಿ ಇರುವಂತಹ ಇನ್ಶೂರೆನ್ಸ್ ಪೇಪರ್ಸ್ ಕಾಣಿಸ್ತವೆ. ಇದರಿಂದಾಗಿ ಅವಳಿಗೆ ಗೊತ್ತಾಗುತ್ತೆ ಜಾನ್ ಆ ಇನ್ಶೂರೆನ್ಸ್ ಪೇಪರ್ಗಳೆಲ್ಲವನ್ನೂ ಕೂಡ ಬಳಕೆ ಮಾಡಿ ಅವಳ ಮದರ್ನ ಇನ್ಶೂರೆನ್ಸ್ ಹಣವನ್ನು ತಗೊಂಡಿದ್ದಾನೆ ಅಂತ. ಸೀನ್ ಕಟ್ ಮಾಡಿದ್ರೆ ಈ ಕಡೆ ಕಿಲ್ಲಿಗೆ ಗನ್ ಸಿಗುತ್ತೆ. ಅವಳದಕ್ಕೆ ಬುಲೆಟ್ ಅನ್ನು ಲೋಡ್ ಮಾಡಿ ಆ ಟೈಗರ್ ಅನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವಳ ಬ್ರದರ್ ಟಾಮ್ ಮಾತ್ರ ಅವಳ ಮಾತು ಕೇಳದೆ ಓಡಿ ಹೋಗಿ ಟಿವಿಯನ್ನ ನೋಡ್ತಾ ಇರ್ತಾನೆ. ಕಿಲ್ಲಿ ಆ ಕಡೆ ಬಂದಂತ ಟೈಗರ್ಗೆ ಶೂಟ್ ಮಾಡ್ತಾಳೆ. ಆದ್ರೆ ಬುಲೆಟ್ ಮಿಸ್ ಆಗುತ್ತೆ. ಆಗ ಟೈಗರ್ ಕಿಲ್ಲಿಯನ್ನ ಅಟ್ಟಿಸ್ಕೊಂಡು ಬರುತ್ತೆ. ನಂತರ ಅವಳು ಟಾಮ್ನ ಬಳಿ ಹೊರಕ್ಕೆ ಒಟ್ಟೋಗೋಣ ಬಾ ಅಂತ ಹೇಳ್ತಾಳೆ. ಆದ್ರೆ ಅವನು ನಾನು ಬರೋದಿಲ್ಲ ಅಂತ ಜೋರಾಗಿ ಅರ್ತಾನೆ. ಅಷ್ಟರಲ್ಲಿ ಟೈಗರ್ ಒಳಕ್ಕೆ ಬರ್ತಾ ಇರುತ್ತೆ. ಕಿಲ್ಲಿ ಆ ರೂಮ್ನ ವೆಂಟಿಲೇಟರ್ ಮೂಲಕ ಹೊರಕ್ಕೆ ಜಿಗಿತಾಳೆ. ಆಗ ಅವಳು ಅಲ್ಲಿದ್ದಂತಹ ತನ್ನ ಕಾರಲ್ಲಿ ಕೂತ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡೋಣ ಅಂದ್ಕೊಂತಾಳೆ. ಆದರೆ ತನ್ನ ಬ್ರದರ್ ಟಾಮ್ನನ್ನ ಬಿಟ್ಟೋಗೋದಕ್ಕೆ ಅವಳಿಗೆ ಮನಸ್ಸಾಗೋದಿಲ್ಲ. ಹೀಗಾಗಿ ಅವಳು ಮತ್ತೆ ಕಾರಿಂದ ಇಳಿದು ಮತ್ತೆ ಮನೆಯೊಳಕ್ಕೆ ಎಂಟರ್ ಆಗ್ತಾಳೆ. ಅಲ್ಲೊಂದು ಮೂಲೆಯಲ್ಲಿ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಂತಹ ಟಾಮ್ ಹತ್ರಕ್ಕೆ ಬರ್ತಾಳೆ. ಅವನನ್ನು ಸಮಾಧಾನ ಮಾಡ್ತಾ ನಾನು ಇಲ್ಲೋದ್ರೂ ಕೂಡ ನಿನ್ನನ್ನು ಕರ್ಕೊಂಡೇ ಹೋಗ್ತೀನಿ ಅಂತ ಅವನಿಗೆ ಕನ್ವಿನ್ಸ್ ಮಾಡ್ತಾಳೆ. ಮತ್ತು ಅಲ್ಲೇ ಇರುವಂತ ಒಂದು ಪ್ಯಾಂಟು ಮತ್ತು ಕಟ್ಟಿಗೆಯಿಂದ ಒಂದು ಬೆಂಕಿಯ ಪಂಜನ ರೆಡಿ ಮಾಡ್ತಾಳೆ. ಹೀಗೆ ಅವರು ಎಚ್ಚರಿಕೆಯಿಂದ ಹೊರಕ್ಕೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಾ ಇರಬೇಕಾದ್ರೆ ಟೈಗರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಆಗ ಕಿಲ್ಲಿ ಧೈರ್ಯ ಮಾಡಿ ಆ ಪಂಜನ ಅದರ ಮುಖಕ್ಕೆ ಇಳಿದು ಆ ಟೈಗರ್ ಅನ್ನ ಎದುರಿಸ್ತಾಳೆ. ಆದ್ರೆ ಟೈಗರ್ ಮಾತ್ರ ಎದುರದೆ ಒಂದೊಂದೇ ಹೆಜ್ಜೆ ಮುಂದಕ್ಕೆ ಬರ್ತಾ ಇರುತ್ತೆ. ಹೀಗಾಗಿ ಅವರು ತಕ್ಷಣ ಅಲ್ಲಿದ್ದಂತ ಫ್ರೀಜರ್ ನೊಳಕ್ಕೆ ಹೋಗಿ ಡೋರ್ ಅನ್ನ ಕ್ಲೋಸ್ ಮಾಡಿಕೊಳ್ತಾರೆ. ಆಗ ಟೈಗರ್ ಕೂಡ ಫ್ರೀಜರ್ನ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಆದ್ರೂ ಡೋರ್ ಓಪನ್ ಆಗದೆ ಹೋದಾಗ ಅಲ್ಲಿಂದ ಹೊರಟು ಹೋಗುತ್ತೆ. ಇನ್ನು ಒಳಗಡೆ ಇದ್ದಂತ ಕಿಲ್ಲಿಗೆ ಉಸಿರಾಡೋದಕ್ಕೆ ಕಷ್ಟವಾಗಿ ನಿಧಾನವಾಗಿ ಆ ಫ್ರೀಜರ್ನ ಡೋರ್ ಅನ್ನು ತೆಗೆದು ಹೊರಕ್ಕೆ ಬರ್ತಾರೆ.
ಅಷ್ಟೊತ್ತಿಗಾಗಲೇ ಬೆಳಕಾಗಿರುತ್ತೆ. ಆಗ ಜಾನ್ ಮೇನ್ ಡೋರ್ ಅನ್ನು ಓಪನ್ ಮಾಡಿಕೊಂಡು ಒಳಕ್ಕೆ ಬರ್ತಾನೆ. ಅಂಡ್ ಅವನ ಕೈಯಲ್ಲಿ ದೊಡ್ಡದಾದಂತಹ ಒಂದು ಬಂದೂಕು ಇರುತ್ತೆ. ಇವರಿಬ್ಬರನ್ನು ಜೀವಂತವಾಗಿ ನೋಡಿದಂತಹ ಜಾನ್ ಹೇಳ್ತಾನೆ, ನೀವಿನ್ನೂ ಬದುಕಿನೇ ಇದ್ದೀರಾ, ನಿನ್ನ ಮದರ್ $1,000,000 ಇನ್ಶೂರೆನ್ಸ್ ಅನ್ನ ಮಾಡಿ ನಿಮಗೋಸ್ಕರ ಇಟ್ಟಿದ್ದಾಳೆ, ಆದರೆ ನೀವು ಸತ್ತರೆ ಮಾತ್ರ ಆ ದುಡ್ಡು ನನ್ನ ಕೈಗೆ ಬರುತ್ತೆ. ಹಾಗಾಗಿನೇ ನಾನು ಸಖತ್ತಾಗಿ ಒಂದು ಪ್ಲಾನ್ ಅನ್ನ ಮಾಡಿ ಆ ಟೈಗರ್ ಅನ್ನು ಕೂಡ ಮನೆಯೊಳಗೆ ಬಿಟ್ಟಿದ್ದೆ, ಆದರೆ ಈಗ ನಿಮ್ಮಿಬ್ಬರ ಕತೆ ಮುಗಿಸ್ತೀನಿ ಅಂತಾನೆ. ಅದಕ್ಕೆ ಕಿಲ್ಲಿ ಹೇಳ್ತಾಳೆ, ಪ್ಲೀಸ್ ನಮ್ಮನ್ನು ಇಲ್ಲಿಂದ ಹೋಗೋದಕ್ಕೆ ಬಿಟ್ಬಿಡು, ನಾವು ಇದನ್ನು ಯಾರಿಗೂ ಕೂಡ ಹೇಳೋದಿಲ್ಲ, ಆ ಇನ್ಶೂರೆನ್ಸ್ ಹಣ ಕೂಡ ನಮಗೆ ಬೇಕಾಗಿಲ್ಲ, ನಾವೆಲ್ಲರೂ ದೂರಕ್ಕೆ ಹೋಗ್ಬಿಡ್ತೀವಿ ಅಂತ ಜಾನ್ನನ್ನು ರಿಕ್ವೆಸ್ಟ್ ಮಾಡ್ತಾಳೆ. ಅದಕ್ಕೆ ಜಾನ್ ಹೇಳ್ತಾನೆ, ನಿನ್ನ ಮದರನ್ನು ಪ್ಲಾನ್ ಮಾಡಿಕೊಂಡು ಅದನ್ನು ಸೂಸೈಡ್ ಅಂತ ಪ್ರೂವ್ ಮಾಡಿದ್ದು ನಾನೇ, ಸೊ ಈಗ ನಿಮ್ಮನ್ನು ಕೂಡ ಮುಗಿಸ್ತೀನಿ ಅಂತ ಅವರ ಕಡೆ ಶೂಟ್ ಮಾಡೋದಕ್ಕೆ ಹೋಗ್ತಾನೆ. ಆದರೆ ಅಷ್ಟರಲ್ಲಿ ಪಕ್ಕದಿಂದ ಬಂದಂಥ ಟೈಗರ್ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನು ಬದುಕಿದ್ದಾಗಲೇ ಅವನನ್ನು ಕಚ್ಚಿ ಕಚ್ಚಿ ತಿಂದು ಬಿಸಾಕತ್ತೆ. ಇದನ್ನು ನೋಡಿದಂತಹ ಕೆಲ್ಲಿ ಮತ್ತು ಟಾಮ್ ಇಬ್ಬರು ಕೂಡ ತುಂಬ ಹೆದರ್ಕೊಳ್ತಾರೆ ಮತ್ತು ಸೈಲೆಂಟ್ ಆಗಿ ಡೋರನ್ನು ಓಪನ್ ಮಾಡಿಕೊಂಡು ಹೊರಕ್ಕೆ ಬರ್ತಾರೆ. ಸೊ ಹೀಗೆ ಆ ಟೈಗರ್ ಮತ್ತು ಅಜ್ಜಾನಿಂದ ತಪ್ಪಿಸಿಕೊಂಡು ಬಂದಂತಹ ಈ ಅಕ್ಕ ಮತ್ತು ತಮ್ಮ ದೊಡ್ಡದಾಗಿ ನಿಟ್ಟುಸಿರು ಬಿಡ್ತಾರೆ. ಆ್ಯಂಡ್ ಅವರ ಮದರ್ನ ಸಾವಿನ ನಂತರ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದಂತಹ ಟಾಮ್ ಇಷ್ಟು ದಿನಗಳಿಂದ ಕಿಲ್ಲಿಯನ್ನು ಅಟ್ಲೀಸ್ಟ್ ಟಚ್ ಮಾಡೋದಕ್ಕೂ ಕೂಡ ಬಿಡ್ತಾ ಇರಲಿಲ್ಲ, ಆದರೆ ಈಗ ತುಂಬ ಪ್ರೀತಿಯಿಂದ ಅವಳನ್ನು ಹಿಡಿದುಕೊಳ್ತಾನೆ. ಇದರಿಂದಾಗಿ ಕಿಲ್ಲಿ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.